ಕರ್ನಾಟಕದಲ್ಲಿ ಗೆಲ್ಲೋಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ರಾಜ್ಯಕ್ಕೆ ಅಮಿತ್ ಶಾ ಎಂಟ್ರಿ ಮೀಟಿಂಗ್ ಮೇಲೆ ಮೀಟಿಂಗ್ ಲಿಂಗಾಯತ ವಿಚಾರ ಬಿಜೆಪಿ ಬಂಡಾಯ ಶಮನಕ್ಕೆ ಸ್ವಾತಂತ್ರ್ಯ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಅಭಿಷೇಕ ನಾಮಿನೇಷನ್ ಮುಕ್ತಾಯ ಆಗಿದೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ನಾಮಿನೇಷನ್ ಪೂರ್ತಿ ಆಗಿದೆ ಕೆಲವು ಕಡೆ ಬಂಡಾಯ ಇದ್ದದ್ದೇ ಎಲ್ಲಾ ಪಾರ್ಟಿಯಲ್ಲೂ ಬಂಡಾಯ ಇದೆ ಬಿಜೆಪಿ ಸ್ವಲ್ಪ ಜಾಸ್ತಿನೇ ಕಾಣಿಸ್ತಾ ಇದೆ ಹೌದು ಸೊ ಇಪ್ಪತ್ತೊಂದನೇ ತಾರೀಕಿಂದ ತಂತ್ರಗಾರಿಕೆ ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಎಸ್ ಮೇ ಇಪ್ಪತ್ತು ಈ ಮೇ ಹತ್ತಾರು ಚುನಾವಣೆ ಇದೆ ಏಪ್ರಿಲ್ ಇಪ್ಪತ್ತೆಲ್ಲ ಮುಗ್ದೋಗಿದೆ ನಾಮಿನೇಷನ್ ಇನ್ನ ಕೊನೆ ಕಸರತ್ತು ನಾಮಿನೇಷನ್ ವಾಪಸ್ ಯಾರ ತಗೊಳ್ತಾರ ಅಂತ ಸೊ ಈ ನಡುವೆ ಬಿಜೆಪಿಯಲ್ಲಿ ಬಂಡಾಯ ಶಮನಕ್ಕೆ ಅಮಿತ್ ಶಾ ಅವರು ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಮೇ ಇಪ್ಪ ಏನು ಏಪ್ರಿಲ್ ಇಪ್ಪತ್ತೊಂದ ತಾರೀಕು ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿಗೆ ಬಂದು ಪ್ರಚಾರ ಹೇಗೆ ಮಾಡಬೇಕು ಎಲ್ಲೆಲ್ಲಿ ಬಂಡಾಯ ಇದೆ ವಿಶೇಷವಾಗಿ ಲಿಂಗಾಯತ ಮುಖಂಡರ ರೆಬಲ್ ಏನಾಗ್ತಾ ಇದೆ ಲಿಂಗಾಯತ ವಿರೋಧಿ ಬಿಜೆಪಿ ಅನ್ನೋ ಒಂದು ಕ್ಯಾಂಪೇನ್ ಶುರುವಾಗ್ತಾ ಇದೆ ಬಿಜೆಪಿ ವಿರುದ್ಧ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ನಿಂದ ವಿಶೇಷವಾಗಿ ಕಾಂಗ್ರೆಸ್ ಲಿಂಗಾಯತ ನಾಯಕರನ್ನ ಸೆಳೆಸಿಕೊಂಡು ಲಿಂಗಾಯತ ವಿರುದ್ಧ ಬಿಜೆಪಿ ಅನ್ನೋ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದಾರೆ ಕುಮಾರಸ್ವಾಮಿ ಅವರು ಎಲ್ಲದಕ್ಕೂ ಮೊದಲೇ ಬ್ರಾಹ್ಮಣ ಸಿ ಎಂ ಮಾಡ್ತಾರೆ ಅನ್ನೋ ಒಂದು ಕಾರ್ಡ್ ಅನ್ನ ಪ್ಲೇ ಮಾಡಿದ್ರು ಹೌದು ಅದರ ಎಫೆಕ್ಟಿವ್ ಆಗಿ ಕಾಂಗ್ರೆಸ್ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಹೌದು ಸೊ ಹೇಗೆ ಲಿಂಗಾಯತ ಮತಗಳು ಬಿಜೆಪಿ ಪರವಾಗಿರ್ತವೆ ಬಿಜೆಪಿಯನ್ನು ಬಿಟ್ಟು ಹೋಗೋಲ್ಲ ಅನ್ನೋದು ಚರ್ಚೆ ಇತ್ತು ಅದು ಈಗ ಆ ಮಾತು ಅದೇ ತರ ಉಳ್ಕೊಳ್ತಾ ಇಲ್ಲ ಸೊ ವಾಪಸ್ ಲಿಂಗಾಯತ ಸಮುದಾಯವನ್ನ ಹೇಗೆ ಬಿಜೆಪಿ ಸೆಳಿಬೇಕು ಅನ್ನೋ ತಂತ್ರಗಾರಿಕೆನ ಅಮಿತ್ ಶಾ ಮಾಡ್ತಿದಾರೆ ಬೆಂಗಳೂರಿನಲ್ಲಿ ಒಂದು ಮತ್ತೊಂದು ಕಡೆ ಕೆಲವೊಂದಿಷ್ಟು ಹಿರಿಯ ನಾಯಕರು ಹೋಗಿದ್ರಿಂದ ಸೊ ಏನೇ ಯಾವ ಕೇಂದ್ರದಲ್ಲಿ ಎಫೆಕ್ಟ್ ಆಗಬಹುದು ಆಂತರಿಕ ಸರ್ವೆ ಆಗಿರಬಹುದು ಅಥವಾ ಪ್ರಚಾರ ತಂತ್ರಗಾರಿಕೆ ಹೇಗಿರ್ಬೇಕು ಮೋದಿ ಬರ್ತಾ ಇರೋದ್ರಿಂದ ಏಪ್ರಿಲ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕಿಂದ ಪ್ರಚಾರಕ್ಕೆಲ್ಲ ಏನ್ ಮಾಡಬೇಕು ಅನ್ನೋ ತಂತ್ರಗಾರಿಕೆನ ಅಮಿತ್ ಶಾ ಮಾಡ್ತಿದ್ದಾರೆ ಅಮಿತ್ ಶಾ ಬಹುತೇಕ ಹದ್ನೈದು ದಿನ ಬೆಂಗಳೂರಲ್ಲೇ ಇರಬಹುದು ಇಲ್ಲ ಇರ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ಸೊ ಅಮಿತ್ ಶಾ ಬೆಂಗಳೂರಲ್ಲಿ ಕೂತ್ಕೊಂಡ್ರೆ ಕರ್ನಾಟಕದ ರಾಜಕೀಯ ಪಿಕ್ಚರ್ ಪೊಲಿಟಿಕಲ್ ಪಿಕ್ಚರ್ ಚೇಂಜ್ ಚೇಂಜ್ ಆಗಬಹುದು ಅನ್ನೋ ಲೆಕ್ಕಾಚಾರ ಬಿಜೆಪಿಯವರು ಅಷ್ಟು ಸುಲಭವಾಗಿ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಏಕೈಕ ಸರ್ಕಾರ ಬಿಜೆಪಿ ಬಿಜೆಪಿಯವ್ರದು ಅದನ್ನ ಅಷ್ಟು ಬೇಗ ಅಷ್ಟು ಸುಲಭವಾಗಿ ಬಿಟ್ಕೊಡಕ್ಕೆ ಬಿಟ್ಕೊಡಕ್ಕೆ ಕಳಿಸ್ಕೊಳ್ಳೋದಕ್ಕೆ ತಯಾರಿ ಇಲ್ಲ ಹೇಗಾದ್ರೂ ಮಾಡಿ ಚುನಾವಣೆ ಮಾಡ್ತೀವಿ ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ಇದಾರೆ ಮಹಾರಾಷ್ಟ್ರ ದೆಹಲಿಯಲ್ಲೂ ಕೂಡ ಆಪರೇಷನ್ ಮಾಡುವಂತ ಮಟ್ಟಿಗೆ ಬಿಜೆಪಿ ರೆಡಿ ಆಗ್ತಿದ್ದಾರೆ ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ ಆಗ್ತಿರ್ತಕ್ಕಂಥ ಚರ್ಚೆ ದೆಹಲಿಯಲ್ಲಿ ಇರೋ ಎಪ್ಪತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ತೆರಡು ಎ ಪಿ ಗೆದ್ದಿದಾರೆ ಆದರೂ ಆಪರೇಷನ್ ಕಮಲ ಮಾಡ್ತೀವಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಇದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಅಷ್ಟು ಸುಲಭವಾಗಿ ಇರೋ ಸರ್ಕಾರವನ್ನ ಬಿಟ್ಟು ಕೊಡಲ್ಲ ಅನ್ನೋದು ಬಿಜೆಪಿಗರ ಬಲವಾದ ದೃಢವಾದ ನಂಬಿಕೆ ಹೌದು ಅಮಿತ್ ಶಾ ಅಮಿತ್ ಶಾ ಎಂಟ್ರಿ ಕೊಟ್ಟಾಗಿದೆ ಹೇಗಿರುತ್ತೆ ಆಪರೇಷನ್ ಕಮಲ ಆಪರೇಷನ್ ಬಿಜೆಪಿ ಸರ್ಕಾರ ಅಂತ ನಿಮ್ಗೆ ಅನ್ಸುತ್ತೆ ಏನೋ ಮಾಡ್ತಾರೆ ಕೊನೆ ಕ್ಷಣದಲ್ಲಿ ಮೋದಿ ಬರ್ತಾರೆ ಅಮಿತ್ ಶಾ ಬರ್ತಾರೆ ಯೋಗಿ ಆದಿತ್ಯನಾಥ್ ಬರ್ತಾರೆ ಯು ಪಿ ಸರ್ಕಾರವನ್ನ ಕೂಡ ಕರ್ನಾಟಕದ ಜನ ನೋಡ್ತಿದಾರೆ ಮತ್ತೊಂದ್ ಕಡೆ ಕೇಂದ್ರದಲ್ಲಿ ಮೋದಿ ಇರ್ಬೇಕನ್ನೋ ಕೂಗು ಪದೇ ಪದೇ ಕೇಳಿ ಬರ್ತಾ ಇದೆ ನಾವು ಬಿಜೆಪಿ ಪರವಾಗಿ ಏನು ಹೇಳ್ತಾ ಇಲ್ಲ ಆದರೆ ಕೊನೆ ಕ್ಷಣದಲ್ಲಿ ಈ ಲಾಸ್ಟ್ ದಿನ ಓದ್ಬಿಟ್ಟು ಎಕ್ಸಾಮ್ ಬರೆದು ಪಾಸ್ ಆಯ್ತಾರೆ ಇಡೀ ವರ್ಷ ಎಲ್ಲ ಕೇಳ ತಲೆ ಗತ್ತಲ್ಲ ಅದು ಈಗ ಅಮಿತ್ ಶಾ ಬರ್ತಾ ಇರೋದು ಒಂದ್ ಕಡೆ ಶೆಟ್ಟರ್ ಮತ್ತೆ ಸೌದಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಏನ್ ದೊಡ್ಡ ಮಾಡಿದ್ರೆ ಪಾಸಿಟಿವ್ ಏನ್ ಕಾಣುತ್ತಿಲ್ಲ ನೆಗೆಟಿವ್ ಆಗಿ ಕೇಳುತ್ತಿದೆ ಅವರು ಪಕ್ಷದ್ರೋಹ ಮಾಡಿದ್ರು ಹಾಗೆ ಹಾಗೆ ಅಂತ ಸೊ ಇವೆಲ್ಲ ಎರಡ್ ಮೂರು ದಿನದ ಆಟ ಹೌದು ಅಮಿತ್ ಶಾ ಹೇಗೆ ತಂತ್ರಗಾರಿಕೆ ಮಾಡ್ತಾರೆ ನೋಡೋಣ ನಿಮ್ ಪ್ರಕಾರ ವೀಕ್ಷಕರೇ ರಾಜ್ಯದಲ್ಲಿ ಬಿಜೆಪಿಗೆ ಎಷ್ಟು ಸ್ಥಾನ ಬರಬಹುದು ಎಷ್ಟು ಸೀಟ್ ಬರುತ್ತೆ ಬಿಜೆಪಿಗೆ ಕಾಂಗ್ರೆಸ್ ಎಷ್ಟು ಬರುತ್ತೆ ಜೆಡಿಎಸ್ ಎಷ್ಟು ಬರುತ್ತೆ ಯಾವ ಪ್ರಕಾರ ಮಾಡ್ತಾರೆ ಯಾರು ಕಾಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ